ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮನವಿ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಭಾರತ ಕಮ್ಯುನಿಸ್ಟ್ ಪಕ್ಷ, ದಲಿತ ಸಂಘರ್ಷ ಸಮಿತಿ, ಅಂಜುಮನ್ ಎ ಇಸ್ಲಾಂ ಕಮಿಟಿ, ತಾಲೂಕು ಅಂಜುಮನ್ ಹೈಸ್ಕೂಲ್ ಕಮಿಟಿ, ರಾಮದುರ್ಗ ತಾಲೂಕು ಸಮಿತಿಗಳು ನಿಜಗುಣಾನಂದ ಶ್ರೀಗಳಿಗೆ ಬೆದರಿಕೆ ಪತ್ರ ಹಾಕಿರುವ ದುಷ್ಕರ್ಮಿಗಳಿಗೆ ಬಂಧಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬೈಲೂರು ನಿಷ್ಕಳ ಮಂಟಪ ಹಾಗೂ ಮುಂಡರಗಿ ತೋಂಟದಾರ್ಯ ಮಠದ ಶ್ರೀಗಳಾದ ಶ್ರೀ ನಿಜಗುಣಾನಂದ ಸ್ವಾಮೀಜಿಯವರಿಗೆ ಕಳೆದ ಕೆಲವು ದಿವಸಗಳ ಹಿಂದೆ ಬೆದರಿಕೆ ಪತ್ರ ಬಂದಿದ್ದು, ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಹಾಗೂ ಶ್ರೀಗಳಿಗೆ ಸೂಕ್ತವಾದ ಭದ್ರತೆ ನೀಡಬೇಕು, ಬಸವಾದಿ ಶರಣರ ತತ್ವಗಳನ್ನು ಹಾಗೂ ಬುದ್ಧ ಅಂಬೇಡ್ಕರ್ ಅವರ ತತ್ವಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಜನರಲ್ಲಿ ಏಕತೆ, ಸಮಾನ ಸಹಬಾಳ್ವೆದಿಂದಿರುವ ಯೋಚನೆಗಳನ್ನು ಬಿತ್ತಿಸುತ್ತಿರುವ ಇಂತಹ ಮಹಾನುಭಾವ ಸ್ವಾಮೀಜಿಯವರಿಗೆ ಮೂಲಭೂತವಾದಿಗಳು ಬೆದರಿಕೆ ಒಡುತ್ತಿರುವುದು ನಾವು ಖಂಡಿಸುತ್ತೇವೆ. ಕಳೆದ 2 ವರ್ಷಗಳ ಹಿಂದೆ ಸಾಮಾಜಿಕ ಚಿಂತಕರಾದ ಡಾಬೋಲ್ಕರ್, ಪನ್ಸಾರೆ ಮತ್ತು ಡಾಕ್ಟರ್ ಕಲಬುರ್ಗಿರಂತಹ ಚಿಂತಕರನ್ನು ಕಳೆದುಕೊಂಡಿದ್ದೇವೆ. ಈಗ ಇನ್ನೊಬ್ಬ ಸಮಾಜ ಸುಧಾಕರನ್ನು ನಾವು ಕಳೆದುಕೊಳ್ಳುವುದು ಬೇಡ. ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು. ರಾಮದುರ್ಗ ತಾಲೂಕು ಅಂಜುಮನ್ ಇಸ್ಲಾಂ ಕಮಿಟಿ, ಭಾರತ ಕಮ್ಯುನಿಸ್ಟ್ ಪಕ್ಷ, ರಾಮದುರ್ಗ ತಾಲೂಕು ದಲಿತ ಸಂಘರ್ಷ ಸಮಿತಿ ಮತ್ತು ಅಂಜುಮನ್ ಹೈಸ್ಕೂಲ್ ಕಮಿಟಿ ರಾಮದುರ್ಗ ಆಗ್ರಹಿಸುತ್ತೇವೆ ಎಂದರು. ಕ್ಯಾಮ್ರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್, ಎ ಟು ಝೆಡ್ ನ್ಯೂಸ್, ರಾಮದುರ್ಗ. ಕಾರಣಕ್ಕಾಗಿ ಮನವಿ ನೀಡಿದರು. ಇವತ್ತು ಬೈಲೂರು ನಿಷ್ಕಳ ಮಂಟಪ ಮತ್ತು ಮುಂಡರಗಿ ತೋಂಟದಾರ ಶಾಖೆಯ ಏನು ಸ್ವಾಮಿಗಳಿದ್ದಾರೆ, ನಿಜಗುಣಾನಂದ ಸ್ವಾಮೀಜಿಯವರು, ಅವರಿಗೆ ಕಳೆದ 1 ತಿಂಗಳ ಹಿಂದೆ ಬೆದರಿಕೆ ಪತ್ರಗಳು ಬರ್ತಾ ಇವೆ. ಆ ಬೆದರಿಕೆ ಪತ್ರಗಳು ಯಾರು ಹಾಕಾಕತ್ಯಾರ, ಯಾವ ದುಷ್ಟಶಕ್ತಿಗಳದಾವು ಅನ್ನುವಂಥದ್ದು ಕೂಡಲೇ ಅವರನ್ನು ಕಂಡುಹಿಡಿದು ಅವರಿಗೆ ಬಂಧಿಸಬೇಕು ಅಂತೇಳಿ ಇವತ್ತು ಎಲ್ಲ ಸಂಘಟನೆಗಳು, ಸಿಪಿಎಂ ಪಕ್ಷ, ಅಂಜುಮನ್ ಇಸ್ಲಾಂ ಕಮಿಟಿ, ಅಂಜುಮನ್ ಹೈಸ್ಕೂಲ್ ಕಮಿಟಿ, ದಲಿತ ಸಂಘರ್ಷ ಸಮಿತಿ, ಪಡ್ಪತ್ ಸಮಾಜ, ಈ ಎಲ್ಲ ಸಮಾಜಗಳು ಕೂಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವುದರ ಮೂಲಕ ಒತ್ತಾಯ ಮಾಡಿ ಆ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಮತ್ತು ಅಂಥ ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೊಂದು ಕಾರ್ಯಕ್ರಮ ಮಾಡಿ. ಸರ್, ಇವತ್ತು ತಿಂಗಳ ಮೇಲೆ ಆಯಿತು, ಸರ್ಕಾರ ಯಾವುದೂ ಕ್ರಮ ಜರುಗಿಸಿಲ್ಲ, ಯಾವುದೇ ಕ್ರಮ ತಗೊಂಡಿಲ್ಲ. ಸರ್ಕಾರಕ್ಕೆ ಏನು ಹೇಳಿ, ಇನ್ನೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಇವತ್ತು ಕೆಲವೇ ಜನ ಬಂದು ಇವತ್ತು ಹೋರಾಟ ಮಾಡಾಕ್ತೀವಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಹೇಳುವಂಥದ್ದು ಆಗ್ಬೋದು. ಯಾಕಂತಂದರೆ ನಿಜಗುಣಾನಂದ ಸ್ವಾಮೀಜಿಯವರು ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವಗಳನ್ನು ಇಡೀ ಸಮಾಜದಲ್ಲಿ ಬಿತ್ತರಿಸಿ ಎಲ್ಲರೂ ಸಮಾನತೆಯಿಂದ ಇರಬೇಕು, ಸಹಬಾಳ್ವದಿಂದ ಇರಬೇಕು ಅನ್ನುವಂಥ ವಿಚಾರಗಳನ್ನು ಬಿತ್ತರಿಸುತ್ತಿರುವಂಥ ಒಬ್ಬ ಮಹಾನ್ ವ್ಯಕ್ತಿ. ಆ ವ್ಯಕ್ತಿಯನ್ನು ನಾವು ಕಳೆದುಕೊಳ್ಳಲಿಕ್ಕೆ ತಯಾರಿಲ್ಲ. ಈಗಾಗಲೇ ಮಹಾರಾಷ್ಟ್ರದ ದಾಭೋಲ್ಕರ್, ಪನ್ಸಾರೆ, ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಚಿಂತಕ ಡಾಕ್ಟರ್ ಕಲಬುರ್ಗಿಯವರಂಥ ಸಮಾಜ ಸುಧಾರಕರನ್ನು ಇವತ್ತು ನಾವು ಕಳ್ಕೊಂಡಿವಿ. ಅಂಥ ಸಂಪ್ರದಾಯವಾದಿಗಳು ಇವತ್ತು ಅವರನ್ನು ಕೊಂದಿದ್ದಾರೆ. ಆ ಸಂಪ್ರದಾಯವಾದಿಗಳ ಬೆದರಿಕೆಗೆ ಇವರಿಗೂ ನಾವು ಕಳ್ಕೊಳ್ಳೋಕೆ ತಯಾರಿಲ್ಲ. ಆದ್ದರಿಂದ ಸ್ವಾಮೀಜಿಯವರಿಗೆ ನಾವು ಬೆಂಬಲ ಕೊಡಾಕ್ತೀವಿ. ನಿಜಗುಣಾನಂದ ಸ್ವಾಮೀಜಿಯವರೇ, ನಾವು ನಿಮ್ಮ ಬೆಂಬಲಕ್ಕೆ ಅದೀವಿ, ನೀವು ಯಾವುದೇ ರೀತಿಯಿಂದ ಹೆದರಬೇಡ್ರಿ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಇನ್ನೊಮ್ಮೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಅವರನ್ನು ಬಂಧಿಸಬೇಕು ಮತ್ತು ಸ್ವಾಮೀಜಿಯವರಿಗೆ ರಕ್ಷಣೆ ನೀಡಬೇಕಂತೇಳಿ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಇನ್ನು ನೀವು ಎ ಟು ಝೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.